ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ ಮಂಡಕ್ಕಿ ಮಾಡುವುದು ಹೇಗಂತ ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀವಿ. ವೀಕ್ಷಕರೇ, ಈ ತರ ಕಾರ್ ಮಂಡಕ್ಕಿಗೆ ಪಟ ಪಟ ಅಂತ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. 5 ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ವಾರಗಟ್ಟಲೆ ಸ್ಟೋರ್ ಮಾಡಿ ತಿನ್ಬಹುದು. ವೀಕ್ಷಕರೇ, ಇವತ್ತು ನಮ್ಮ ಮನೇಲಿ ಅಮ್ಮ ಮಾಡ್ತಾ ಇದ್ರೆ ಯಾವ ರೀತಿ ಮಾಡ್ತಾರೆ, ಏನೇನೆಲ್ಲ ಬೇಕು, ಎಷ್ಟೊತ್ತಾಗುತ್ತೆ ತಿಳ್ಕೋಣ, ಬನ್ನಿ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಅನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ, ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮೊದಲಿಗೆ 2 ಸ್ಪೂನ್ ಆಯಿಲ್ ಹಾಕೊಳ್ಳಿ. ವೀಕ್ಷಕರೇ, ಬೆಳ್ಳುಳ್ಳಿ ತಗೊಂಡು ಒಂದು ಬಟ್ಟೆಲ್ ಹಾಕೊಂಡ್ಬಿಟ್ಟು ನೀಟಾಗಿ ಜಜ್ಜಬೇಕು, ಯಾಕಂದ್ರೆ ಹಂಗೆ ಹಾಕಿದ್ರೆ ಎಣ್ಣೆಲಿ ಹಾಕಿದ್ರೆ ಸಿಡಿಯುತ್ತೆ. ಅದಕ್ಕೋಸ್ಕರ ಮುಂಚಿತವಾಗಿ ಒಂದು ಸ್ವಲ್ಪ ಸಿಪ್ಪೆ ಸುಲ್ಕೊಂಡ್ರೆ ನಡೀತು, ಸುಲಿದ್ರೆ ನಡೀತು, ಬಟ್ ಅದನ್ನೆಲ್ಲ ಸ್ವಲ್ಪ ಜಜ್ಜಿಕೋಬೇಕು. ಜಜ್ಜಿ ಎಣ್ಣೆಲಿ ಹಾಕಿದ್ರೆ ಸಿಡಿಯಲ್ಲ, ಹಂಗೆ ಹಾಕಿದ್ರೆ ಎಣ್ಣೆಲಿ ಹಾಕಿಬಿಟ್ರೆ ಸಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಒಂದು ಬಟ್ಟೆಲಿ ಹಾಕೊಂಡ್ಬಿಟ್ಟು ನೀಟಾಗಿ ಜಜ್ಜಿಕೊಳ್ಳಿ. ವೀಕ್ಷಕರೇ, ಕಾರ್ ಮಂಡಕ್ಕಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ವೀಕ್ಷಕರೇ, ಒಂದು ಸ್ವಲ್ಪ ಎಣ್ಣೆ ಬಿಸಿಯಾದ್ಮೇಲೆ ಅದಕ್ಕೆ ಕರಿಬೇವು ಹಾಕಿ, ಕರಿಬೇವು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತೊಂದರೆ ಇಲ್ಲ. ಕರಿಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ. ಜಜ್ಜಿರುವ ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ರೆಡ್ ಕಲರ್ ಆಗಬೇಕು, ಆ ಥರ ಆಗಕಂಟ ಇದರಲ್ಲಿ ಎಣ್ಣೆಲಿ ಸ್ಪ್ರೈ ಮಾಡ್ತಾನೆ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ವೀಕ್ಷಕರೇ, ಕಾರ್ ಮಂಡಕ್ಕೆ ತುಂಬ ಚೆನ್ನಾಗಿ ಆಗಬೇಕಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿ, ಹಾಗೆ ಕರಿಬೇವನ್ನು ಸ್ವಲ್ಪ ಜಾಸ್ತಿನೇ ಇರಲಿ. ಬೆಳ್ಳುಳ್ಳಿ ಯಾಕೆ ಜಾಸ್ತಿ ಇರಬೇಕಂದ್ರೆ ಅದು ಎಣ್ಣೆಯಲ್ಲಿ ಕುದ್ದುಬಿಟ್ಟಿರ್ತಲ್ಲ ಬೆಳ್ಳುಳ್ಳಿ, ತಿನ್ಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿ ಕಾರ್ ಮಂಡಕ್ಕ ಜೊತೆಗೆ ಬೆಳ್ಳುಳ್ಳಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ನಿಮ್ಗೆ ಎಷ್ಟು ಬೇಕಷ್ಟು ಶೇಂಗದ ಕಾಳನ್ನು ಹಾಕ್ಕೊಳ್ಳಿ. ಇದರಲ್ಲಿ ಶೇಂಗದ ಕಾಳು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಶೇಂಗದ ಕಾಳು ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಶೇಂಗದ ಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿದ್ರೆ ತಿನ್ಬೇಕಾದ್ರೆ ಅದು ಒಂದೊಂದು ಸಿಗ್ತಾ ಇರುತ್ತಲ್ಲ, ಚೆನ್ನಾಗಿ ರುಚಿಯಾಗಿರುತ್ತೆ. ವೀಕ್ಷಕರ, ಹಾಗೆ ಇದರಲ್ಲಿ ಕಡ್ಲಿ ಸೇರಿಸ್ಕೊಳ್ಳಿ. ಕಡ್ಲಿ ಮತ್ತು ಹಾಗೆ ಶೇಂಗದ ಕಾಳು ಕಾರ್ ಮಂಡಕ್ಕೆ ಜೊತೆಗೆ ಬರ್ತಾ ಇರ್ತಾವೆ, ಅವಾಗ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಕಡಲೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕಡಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ವೀಕ್ಷಕರೇ, ಈ ಥರ 5 ನಿಮಿಷದಲ್ಲಿ ಕಾರ್ ಮಂಡಕ್ಕಿ ಮಾಡ್ಕೊಂಬಿಟ್ಟು ಸಂಜೆ ಟೈಮಲ್ಲಿ ಸ್ವಲ್ಪ ತಿಂದುಬಿಟ್ಟು ಟೀ ಕಾಫಿ ಕುಡಿದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಇದೇ ಥರನೇ ತುಂಬ ಜನ ಮಾಡೋದು. ವೀಕ್ಷಕರೇ, ಕಾರ್ ಮಂಡಕ್ಕಿ ಕಲರ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ ಒಂದು ಸ್ಪೂನು. ಅರಿಶಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ವೀಕ್ಷಕರೇ, ಈ ಥರ ಕಾರ್ ಮಂಡಕ್ಕಿ ಮಾಡ್ಕೊಂಬಿಟ್ಟು ಸ್ಟೋರ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಬಿಟ್ಟು ದಿನ ಡೈಲಿ ವಾರಗಟ್ಟಲೆ ತಿಂದರೂ ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದ್ರ ಸಾಯಂಕಾಲ ಟೈಮಲ್ಲಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ವೀಕ್ಷಕರೇ, ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಕಾರ್ ಮಂಡಕ್ಕಿ ಇಷ್ಟೊಂದು ಯಾಕೆ ಫೇಮಸ್ ಅಂತ ನಿಮ್ಗೆ ಗೊತ್ತಾ? ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ವೀಕ್ಷಕರೇ, 1 ಸ್ಪೂನ್ ಅಚ್ಚ ಕಾರದ ಪುಡಿ ಹಾಕ್ಕೊಳ್ಳಿ. ಕಾರ್ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ವೀಕ್ಷಕರೇ, ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಕಾರ್ ಮಂಡಕ್ಕಿ ಇಷ್ಟೊಂದು ಫೇಮಸ್ ಯಾಕಂತ ಗೊತ್ತಾ? ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಜನಗಳು ಜಾಸ್ತಿ ದೇವ್ರನ್ನ ನಂಬ್ತಾರೆ. ದೇವ್ರನ್ನ ನಂಬೋ ಸಲುವಾಗಿ ವಾರ ಪೂರ್ತಿ ದಿನ ಒಂದೊಂದು ದೇವ್ರ ಹೆಸರು ಹೇಳಿಬಿಟ್ಟು ಉಪವಾಸ ಇರ್ತಾರೆ. ವೀಕ್ಷಕರೇ, ಬೆಳ್ಳುಳ್ಳಿ, ಶೇಂಗಾ, ಕಡಲೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬೇಯಿದ ಮೇಲೆ ಅದರಲ್ಲಿ ಡೈರೆಕ್ಟಾಗಿ ಮಂಡಕ್ಕಿನ ಸೇರಿಸ್ಕೊಂಬಿಡಿ. ವೀಕ್ಷಕರೇ, ಮುಂಚೆನೇ ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡಿ, ಯಾಕಂದರೆ ತುಂಬ ಕೆಸರು ಇರುತ್ತೆ ಒಂದೊಂದರಲ್ಲಿ. ಯಾವುದೇ ಕಾರಣಕ್ಕೂ ಚೀಲದಲ್ಲಿರೋ ಮಂಡಕ್ಕಿನ ಡೈರೆಕ್ಟಾಗಿ ಹಂಗೆ ಹಾಕಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಮಂಡಕ್ಕಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಭಾನುವಾರ ಒಂದು ದೇವರು, ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಬುಧವಾರ ಒಂದು ದೇವರು, ಈ ರೀತಿ ವಾರ ಪೂರ್ತಿ ದೇವ್ರ ಹೆಸರು ಹೇಳಿಬಿಟ್ಟು ಉಪವಾಸ ಇರ್ತಾರೆ ನಮ್ಮ ಕಡೆ ಜನ ಜಾಸ್ತಿ. ಆ ಥರ ಉಪವಾಸ ವ್ರತ ಮಾಡ್ಬೇಕಾದ್ರೆ ಈ ಥರ ಮಂಡಕ್ಕಿ ಮಾಡ್ಕೊಂಬಿಟ್ಟು ತಿಂತಾರೆ. ಅದಕ್ಕೋಸ್ಕರ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ಮಂಡಕ್ಕಿ ಅಂದರೆ ತುಂಬ ಫೇಮಸ್ಸು. ವೀಕ್ಷಕರೇ, ಈ ಥರ ಕಾರ್ ಮಂಡಕ್ಕಿ ಮಾಡ್ಕೊಂಬಿಟ್ಟು ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ, ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕಾರ್ ಮಂಡಕ್ಕಿ ಈ ಥರ ಮಾಡಿಕೊಂಡ್ರೆ. ವೀಕ್ಷಕರೇ, ಈ ಥರ ಒಂದಿನ ಕಾರ್ ಮಂಡಕ್ಕಿ ರೆಡಿ ಮಾಡಿಬಿಟ್ಟು ವಾರಗಟ್ಟಲೆ ಡಬ್ದಲ್ಲಿ ಹಾಕೊಂಬಿಟ್ಟು ನೀಟಾಗಿ ಇಟ್ಕೊಂಬಿಟ್ಟು ವಾರಗಟ್ಟಲೆ ತಿಂದರೂ ಏನೂ ಆಗೋದಿಲ್ಲ. ವೀಕ್ಷಕರೇ, ಹಾಗೆ ಕಾರ್ ಮಂಡಕ್ಕಿಯಲ್ಲಿ ಡಾಣಿ ಸೇರಿಸ್ಕೊಳ್ಳಿ. ಇದು ನಮ್ಮ ಸೈಡ್ ಡಾಣಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಬಟ್ ನಮ್ಮ ಸೈಡ್ ಇದಕ್ಕೆ ಕಡಲೆ ಇದರಲ್ಲಿ ಇಟ್ಟಲ್ಲಿ ಮಾಡಿಬಿಟ್ಟು ಎಣ್ಣೆಲಿ ಕೊರಿತಾರೆ. ಡಾಣಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬರೆಯೋದು ತಿಂದರೆ ಚೆನ್ನಾಗಿರುತ್ತೆ. ಕಾರ್ ಮಂಡಕ್ಕಿಯಲ್ಲಿ ಸೇರಿಸ್ಕೊಂಬಿಟ್ಟು ತಿಂದರೂ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈ ರೀತಿ ಕಾರ್ ಮಂಡಕ್ಕಿಯಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಈ ರೀತಿ ಕಾರ್ ಮಂಡಕ್ಕಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇರ್ತಾರೆ. ಯಾಕಂದರೆ ತುಂಬ ನಮ್ಮ ಕಡೆ ಈ ಥರ ತುಂಬ ಜನ ತಿಂತಾರೆ, ಇಷ್ಟಪಡ್ತಾರೆ ತುಂಬ ಜನ ಈ ಥರ ಕಾರ್ ಮಂಡಕ್ಕಿನ. ಅದಕ್ಕೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಈ ಕಾರ್ ಮಂಡಕ್ಕಿ ಇದ್ದೇ ಇರುತ್ತೆ. ವೀಕ್ಷಕರೇ, ಈ ರೀತಿ ಕಾರ್ ಮಂಡಕ್ಕಿ ಮಾಡ್ಕೊಂಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವ ಟೈಮ್ ಬೇಕಾದ್ರೆ ಆ ಟೈಮಲ್ಲಿ ಬೇಕಾದ್ರೆ ತಿಂತಾರೆ. ರಾತ್ರಿ 1 ಗಂಟೆ ಬೇಕಂದ್ರೂ ತಿಂದ್ಬಿಡ್ತಾರೆ ಈ ಥರ ಮಾಡ್ಕೊಂಬಿಟ್ಟು. ವೀಕ್ಷಕರೇ, ನಮ್ಮ ಉತ್ತರ ಕರ್ನಾಟಕ ಜನಗಳಿಗೆ ಕಾರ್ ಮಂಡಕ್ಕಿ ಎಷ್ಟೇ ಖಾರ ಇದ್ದರೂ ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ ಬೇಕೇ ಬೇಕು, ಹಾಗೆ ಅದ್ರ ಜೊತೆಗೆ ಉಳ್ಳಾಗಡ್ಡಿನೂ ಇರಬೇಕು. ವೀಕ್ಷಕರೇ, ಉಳ್ಳಾಗಡ್ಡಿ, ಹಸಿಮೆಣಸಿನಕಾಯಿ ಕಾರ್ ಮಂಡಕ್ಕಿ ಜೊತೆಯಲ್ಲಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ತಿಂದು ಹೇಗಿರುತ್ತಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ.
ವೀಕ್ಷಕರ ಅದಕ್ಕೋಸ್ಕರ ನಮಗೆಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ನನ್ನ ಪ್ರೀತಿಯ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.